ಸಿನಿಮಾಗಳು ನೆನಪಿನ ಜಾತ್ರೆಯ ರೂಪವನ್ನು ಪಡೆದುಕೊಳ್ಳುತ್ತೆ. ಸಿನಿಮಾಗಳು ತಮ್ಮ ಜೀವನದಲ್ಲೂ ಕೂಡ ಅದೇ ಒಂದು ವಿಶೇಷವಾದಂತಹ ರೂಪವನ್ನು ಸ್ವೀಕರಿಸುತ್ತೆ. ಇದೇ ಮಾತಿಗೆ ಅನುಗುಣವಾಗಿ ಚಿರಂಜೀವಿ ಸರ್ಜಾ ಅವರ ಅಭಿನಯದ ಕೊನೆ ಚಿತ್ರ ರಾಜಮಾರ್ತಾಂಡ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ. ಸಿನಿಮಾದ ಅಪ್ಡೇಟ್ಗಳ ಬಗ್ಗೆ ಮಾತಾಡೋದಕ್ಕೆ ಸುಂದರ್ ರಾಜ್ ಸರ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಸ್ವಲ್ಪ ದಿನಗಳ ಹಿಂದೆ ಮೇಘನಾ ಅವ್ರಿಗೆ ಡೆಲಿವರಿ ಆದಂಥ ಸಂದರ್ಭದಲ್ಲಿ ಅಕ್ಷ ಹಾಸ್ಪಿಟಲ್ ಎದುರುಗಡೆ ನೀವೊಂದು ಮಾತು ಹೇಳಿದ್ರಿ, ಅದು ನನಗೆ ಈಗ ನೆನಪಾಯಿತು. ಕಲೆ ಅನ್ನೋದು ಯಾವುದಾದ್ರೂ ರೂಪದಲ್ಲಿ ಜೀವಂತವಾಗಿ ಇದ್ದೇ ಇರುತ್ತೆ ಅಂತ, ಇವತ್ತು ರಾಯನ್ ಅವರ ರೂಪದಲ್ಲಿ ಅದು ಬಂದಿದೆ ಅಂತ. ಹೌದು ಹೌದು, ನಾನು ಯಾವ ಅರ್ಥದಲ್ಲಿ ಹೇಳಿದೆ ಅದು ಯಾವ ರೀತಿ ಕಾಕತಾಳಿ ಆಯಿತು ಅನ್ನೋದಕ್ಕೆ ರಾಜಮಾರ್ತಾಂಡ ಸಿನಿಮಾನೇ ಒಂದು ಉದಾಹರಣೆ. ಯಾಕೆಂದರೆ ಆ ಬ್ಲಡ್ ಲೈನ್ ಅಂತ ಕರೀತಾರೆ ಒಂದು, ಆ ಬ್ಲಡ್ ಲೈನಲ್ಲಿ ಅದು ಸರ್ಜಾ ಕುಟುಂಬದಿಂದ ಆಗಿರ್ಬೋದು ಅಥವಾ ನಮ್ಮ ಕುಟುಂಬದಿಂದ ಆಗಿರ್ಬೋದು, ನಾವೆಲ್ಲ ಕಲೆಯನ್ನು ನಂಬಿ ಬದುಕಿದವರು, ಕಲಾವಿದರಾದ್ವಿ. ಯಾಕಂದರೆ ಕಲಾವಿದರಾಗಕ್ಕೆ ಪ್ರೇರಣೆ ಕೊಟ್ಟವರೇ ಪ್ರೇಕ್ಷಕರು. ಯಾವಾಗ ಪ್ರೇಕ್ಷಕ ಮಹಾಪ್ರಭು ಯಾರು ನಾವು ಅನ್ನದಾತರು ಅಂತ ಕರಿತೀವಿ, ಆ ಸ್ಥಾನದಲ್ಲಿರುವ ಪ್ರೇಕ್ಷಕರು ನಮ್ಮನ್ನು ಸಾಕಿದ್ರು, ನಿಜವಾಗ್ಲೂ ಅವರೇ ನಮ್ಮನ್ನು ಸಾಕಿರೋದು. ಇವತ್ತು ನಾವೇನಾದರೂ ಮನೆ ಕಟ್ಕೊಂಡು ಅಥವಾ ಯಾವುದಾದ್ರೂ ಒಂದು ರೀತಿಯಾಗಿ ಚೆನ್ನಾಗಿ ಬಾಳ್ತಾ ಇದ್ದರೆ ಅದಷ್ಟು ಕೀರ್ತಿನೂ ಹೋಗೋದು ನಮಗೆ ಸಿನಿಮಾ ನೀಡಿದಂಥ ನಿರ್ಮಾಪಕರಾಗಿರ್ಬೋದು, ನಿರ್ದೇಶನ ಮಾಡಿದಂಥ ನಿರ್ದೇಶಕರಾಗಿರ್ಬೋದು, ಅಥವಾ ನಮ್ಮ ಜೊತೆ ಕೆಲಸ ಮಾಡಿದಂಥ ಸಹನಟಿಯರು ಸಹನಟರಾಗಿರ್ಬೋದು, ತಾಂತ್ರಿಕ ವರ್ಗದವರಾಗಿರ್ಬೋದು, ಮೇಲಾಗಿ ಎಲ್ಲಕ್ಕಿಂತ ಮೇಲಾಗಿ ಚಿತ್ರರಂಗ ಆಗಿರ್ಬೋದು, ಚಿತ್ರರಂಗದ ಎಲ್ಲ ಪ್ರಾಕಾರಗಳಲ್ಲಿ ನೀವು ಹೇಳ್ಬೋದು, ಅದು ಚೇಂಬರ್ ಆಗಿರ್ಬೋದು, ನಿರ್ದೇಶಕರ ಸಂಘ ಆಗಿರ್ಬೋದು, ನಿರ್ಮಾಪಕರ ಸಂಘ ಆಗಿರ್ಬೋದು, ಅಥವಾ ಕಲಾವಿದರ ಸಂಘ ಆಗಿರ್ಬೋದು, ಒಕ್ಕೂಟ ಆಗಿರ್ಬೋದು, ಇವೆಲ್ಲದಕ್ಕೂ ಮಿಗಿಲಾದದ್ದೇ ಯಾವುದಪ್ಪ ಅಂದರೆ ಪ್ರೇಕ್ಷಕ. ಅವನ ಒಂದು ಆಶೀರ್ವಾದದಿಂದ ಈ ಒಂದು ಸ್ಥಾನಕ್ಕೆ ನಾವು ಬಂದ್ವಿ. ಈ ಸ್ಥಾನಕ್ಕೆ ಬರಬೇಕು ಅಂದರೆ ಇಡೀ ಚಿರಂಜೀವಿ ಸರ್ಜಾ ತೀರ್ಕೊಂಡಿದ್ದ ಸಂದರ್ಭದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದವರೆಲ್ಲ ಪ್ರೇಕ್ಷಕರು. ಇವತ್ತು ಅವರ ಮನೆಯ ಯಾರೋ ಒಬ್ಬ ಮನೆಯ ವ್ಯಕ್ತಿ ಯಾರೋ ಒಬ್ಬರು ಹೋದಾಗೆ ಅವರ ಭಾವನೆ. ಹಾಗಾಗಿ ಅವರ ಒಂದು ನೋವು, ಅವರ ಒಂದು ಪ್ರೀತಿ, ಅವರ ಒಂದು ಆಶೀರ್ವಾದ ಇದನ್ನೆಲ್ಲ ಕಳೆದು ಈಗ ಅವರ ಆಶೀರ್ವಾದದ ರೂಪನೇ ನಮ್ಮ ರಾಯನ್. ಒಂದು ಹೊಸ ಸುದ್ದಿ, ಹೊಸ ವಿಷಯ, ರಾಯನ್ನು ರಾಜಮಾರ್ತಾಂಡ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ, ಅಂದರೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾನೆ ಅಂತ ಹೇಳ್ಬೋದು. ಅಭಿಮಾನಿಗಳಿಗೆ ಒಂದು ಕುತೂಹಲ ಇತ್ತು, ಏನಕ್ಕಂದರೆ ಚಿರು ಅವರ ಒಂದು ಮ್ಯಾನರಿಸಮ್ಗಳು, ಅವರ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಗೊತ್ತಿತ್ತು. ಯಾವಾಗ ಸಿಕ್ಕಿದ್ರು ಕೂಡ ನಗ್ನಗ್ತಾ ಮಾತಾಡ್ಸೋರು, ಕಾಲೆಳೆಯೋರು, ತಮಾಷೆ ಮಾಡೋರು. ಸೊ ರಾಯನ್ ಹೇಗೆ ನಡ್ಕೊಳ್ತಾನೆ ನಿಮ್ಮ ಜೊತೆ ಅಂತ? ರಾಯನ್ ಸೇಮ್, ಅವನು ಡಿಟ್ಟೋ ಜೆರಾಕ್ಸ್ ಕಾಪಿ ಆಫ್ ಚಿರಂಜೀವಿ. ಅವನು ಇವನು ನೋಡಿದ ವ್ಯತ್ಯಾಸ ಇಲ್ಲ. ಅವನು ದೊಡ್ಡದಾಗಿ ಎತ್ತರಕ್ಕಿದ್ದ, ಇವನು ಒಂಥರ ನಾನು ಇವನ್ನ ನಾವು ಹೆಸರಿಟ್ಕೊಂಡಿದ್ದೀವಿ ಸೇರು ಪಾವು ಚಟಾಕು ಅಂತ. ಸೇರು ನಾನು, ಪಾವು ಪ್ರಮೀಳ, ಚಟಾಕು ಮೇಘನ. ಈಗ ಅದಕ್ಕೆ ಒಂದು ಆ್ಯಡ್ ಮಾಡ್ತಾಯಿದ್ದೀನಿ, ಗುಟ್ಕಾ ಗುಟ್ಕು ಅಂತ. ಅಂದರೆ ಒಂದು ಚಿಕ್ಕ ನಮ್ಮ ರಾಯನ್. ರಾಯನ್ಗೆ ಒಂದು ವಿಶಿಷ್ಟ ಏನಪ್ಪ ಅಂದರೆ ಅವನು ಟಿ ವಿ ನೋಡ್ತಾ ಇರ್ತಾನೆ, ಯಾರನ್ನು ನೋಡ್ತಾನೆ ಅವ್ರ ಥರನೇ ಆ್ಯಕ್ಟ್ ಮಾಡ್ತಾನೆ. ಅದು ಬಂದುಬಿಟ್ಟಿದೆ ಅವನಿಗೀಗ. ಹಾಡು ಹೇಳ್ತಾನೆ ಒಂಥರ, ಹಾಡು ಪೂರ್ಣ ಇಲ್ಲ ಅಂತಾನೆ, ನಂಬರ್ಸ್ ಎಲ್ಲ ಹೇಳ್ತಾನೆ. ಒಂದಂದರೆ ಅವ್ನು ಟೂನ್ ಬಿಡ್ತಾನೆ. ಸೊ ಈಗ ಬೇರೆ ಥರದಲ್ಲಿ ಅವ್ನು ಡ್ರೆಸ್ಸಿಂಗ್ ಅಂದರೆ ತುಂಬ ಇಷ್ಟ, ಡ್ರೆಸ್ ಮಾಡ್ಕೋಬೇಕು. ಶೂ ಹಾಕ್ಕೊಂಡ ತಕ್ಷಣ ಗೊತ್ತಾಗುತ್ತೆ ಕೀ ಅಂದರೆ ಕಾರ್ ಅಂತ, ಕೀ ಅಂತಲೇ ಕರಲಿ. ಹೀಗೆ ಅವನು ನಮ್ಮ ಇಡೀ ದಿವಸ ಅವನು ನಮ್ಮನ್ನು ಜೀವಂತವಾಗಿಡ್ತಾನೆ. ಸೊ ಹಾಗಾಗಿ ಈಗ ವಿಶೇಷ ಏನಪ್ಪ ಅಂದರೆ ತನ್ನ ತಂದೆಯ ಚಿತ್ರಕ್ಕೆ ಅವನೇ ಚಾಲನೆ ಕೊಡ್ತಾನೆ. ಅಪ್ಪ ಅಂತ ಹೇಳೋದ್ರ ಮೂಲಕ ಈ ಚಿತ್ರದ ಒಂದು ಟ್ರೈಲರ್ ಪ್ರಾರಂಭ ಆಗುತ್ತೆ, ಅದು ಈ ಚಿತ್ರದ ಒಂದು ವಿಶೇಷ. ಸರ್, ಕೊನೆಯದಾಗಿ, ಇಂಡಸ್ಟ್ರಿ ಒಂದು ಬ್ಯಾಡ್ ಪೇಸನ್ನು ದಾಟ್ಕೊಂಡು ಬಂದಿದೆ. ಒಂದು ಕಡೆ ಕೊರೋನಾ ಇತ್ತು, ನಮ್ಮ ಸುತ್ತಮುತ್ತಲಿನ ಪ್ರೀತಿ ಪಾತ್ರರನ್ನೆಲ್ಲ ಕಳ್ಕೊಳ್ತಾನೆ ಬರ್ತಾ ಹೋಗ್ತಾ ಇದ್ವಿ. ಆದರೆ ಇವತ್ತು ಮತ್ತೆ ಒಂದು ಹೊಸ ಪಿಕಪ್ಪನ್ನು ಪಡೆದುಕೊಳ್ತಾ ಇದೆ, ನಿಧಾನವಾಗಿ ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ರಾಜಮಾರ್ತಾಂಡ ಕೂಡ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ. ಅಭಿಮಾನಿಗಳಿಗೆ ನಿಮ್ಮ ಮಾತು. ನಮ್ಮನ್ನೆಲ್ಲ ಹೇಗೆ ನೋಡಿಕೊಂಡ್ರೋ ಹಾಗೆ, ನಮ್ಮ ಕುಟುಂಬವನ್ನು ನೋಡಿಕೊಂಡ್ರೋ ಹಾಗೆ ಈ ಸಿನಿಮಾವನ್ನು ಗೆಲ್ಲಿಸಿ. ಯಾಕೆಂದರೆ ಯಾವಾಗ ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಅವಘಡ ಆಗಿರುತ್ತೆ, ಆ ಅವಘಡದ ನೋವು ಎಲ್ರಿಗೂ ಇದೆ. ಇಡೀ ಚಿತ್ರರಂಗನೇ 2 ವರ್ಷ ಏನೂ ಚಟುವಟಿಕೆ ಇಲ್ಲದೆ ಸೊರಗೋಗಿತ್ತು. ಈಗ ಅದಕ್ಕೆ ಮತ್ತೆ ಒಂದು ಚಾಲನೆ ಕೊಡೋದಕ್ಕೆ ನಿರ್ಮಾಪಕರು ಮುಂದಾಗಿದ್ದಾರೆ, ನಿರ್ದೇಶಕರು ಮುಂದಾಗಿದ್ದಾರೆ. ನಾವೆಲ್ಲ ನಿಂತು ಕೈ ಜೋಡಿಸೋಣ, ಎಲ್ಲರೂ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಯಾವ ರೀತಿ ಹೇಳ್ತಾರೆ ಆ ರೀತಿ ನಾವೆಲ್ಲ ಸೇರಿದ್ರೆ ಈ ರಾಜಮಾರ್ತಾಂಡ ಚಿತ್ರವನ್ನು ಗೆಲ್ಲಿಸ್ಬೋದು.
ನಾನು ಪ್ರೇಕ್ಷಕ ಮಹಾಪ್ರಭುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಈಗ ಈ ಚಿತ್ರ ಜೂನ್ ತಿಂಗಳಲ್ಲಿ ನಿಮ್ಮ ಮುಂದೆ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಈ ಚಿತ್ರವನ್ನು ಗೆಲ್ಲಿಸೋದ್ರ ಮೂಲಕ ನಿಮ್ಮೆಲ್ಲರ ಬೆಂಬಲವನ್ನು ಸರ್ಜಾ ಕುಟುಂಬಕ್ಕೂ ರಾಜ್ ಕುಟುಂಬಕ್ಕೂ ತಿಳಿಸ್ತೀರ ಅನ್ನೋ ನಂಬಿಕೆ ನನಗಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಕನ್ನಡ ಕಸ್ತೂರಿ, ಕನ್ನಡ ಬಾಳ್ಲಿ, ಕನ್ನಡ ಉಳಿಲಿ. ಇವಿಷ್ಟು ಸುಂದರ್ ರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಮಾವಳಿ ಕಾರ್ತಿಕ್, ಪ್ರಜಾ ಟಿವಿ, ಬೆಂಗಳೂರು.